96 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ರೇಡಿಯೋ ಟಾಕೀಸ್ ಕೇಳ್ತಾ ಇದ್ದೀರಾ, ನಾನು ಪಲ್ಲವಿ ಮಾತಾಡ್ತಿದ್ದೀನಿ. ಒಂದಾದ್ಮೇಲೆ ಒಂದು ಸಿನಿಮಾದ ಮೂಲಕ ಬ್ಯುಸಿ ಆಗಿರುವಂತಹ ನಟರಲ್ಲಿ ನಮ್ಮ ಸೆಂಚುರಿ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೂಡ ಒಬ್ರು. ಅವರ ಆಯುಷ್ಮಾನ್ ಭವ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಪಿ ವಾಸು ಅವರ ನಿರ್ದೇಶನದಲ್ಲಿ ವಿಭಿನ್ನ ಪಾತ್ರದಲ್ಲಿ ನಾವು ಶಿವರಾಜ್ ಕುಮಾರ್ ಅವರನ್ನ ನೋಡಬಹುದು, ಹಾಗೆ ರಚಿತಾ ರಾಮ್ ಅವರನ್ನು ಕೂಡ. ಇದರಲ್ಲಿ ನಿಧಿ ಸುಬ್ಬಯ್ಯ ಕೂಡ ಅಭಿನಯಿಸಿದ್ದಾರೆ. ಸುಮಾರು ವರ್ಷಗಳ ನಂತರ ಕನ್ನಡ ಚಿತ್ರದಲ್ಲಿ ಅವರು ಕಾಣಿಸಿಕೊಳ್ತಿದ್ದಾರೆ. ಇತ್ತೀಚೆಗೆ ನಡೆದ ಪ್ರೆಸ್ ಮೀಟ್ನಲ್ಲಿ ಆಯುಷ್ಮಾನ್ ಭವ ಸಿನಿಮಾ ತಂಡದವರು ಏನ್ ಮಾತಾಡಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಮೂವಿ ಆಯುಷ್ಮಾನ್ ಭವ ಇಸ್ ಆಲ್ ಸೆಟ್ ರಿಲೀಸ್ November 15th. ಆಕ್ಚುಲಿ ಫಸ್ಟ್ ಬರಬೇಕಾಯ್ತು, ಸಮ್ ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ರೀಸನ್ ವಿ ಆರ್ ಕಮಿಂಗ್ ಆನ್ 15th. ಸೊ 15th ಇಟ್ಸ್ ಕನ್ಫರ್ಮ್. ಅಂದ್ರೆ ಆಯುಷ್ಮಾನ್ ಭವ ಅಂತ ಟೈಟಲ್ ಕೇಳಿದ್ರೆ ಗೊತ್ತಾಗುತ್ತೆ, ಒಂದು ಇಟ್ಸ್ ಮೋರ್. ನಿಮಗೆ ಪೋಸ್ಟರ್ ನೋಡಿದಾಗ ದೇರ್ ಇಸ್ ಲಾಟ್ ಆಫ್ ವಿಷನ್ ಚೆನ್ನಾಗಿದೆ. ಅಂದರೆ ಮನೆ ವಿತ್ ಬಂಚ್ ಆಫ್ ಫ್ಯಾಮಿಲಿ ಆ್ಯಂಡ್ ಯು ಕ್ಯಾನ್ ಸಿ ಸಮ್ ಫಾರೆಸ್ಟ್ ಸೀಕ್ವೆನ್ಸ್, ದೆನ್ ಬೋಟ್ ಹೌಸ್. ಸೊ ಆ ಥರ ಒಂದು ಲಾಟ್ ಆಫ್ ವೇರಿಯೇಷನ್ಸ್ ಇದೆ ಆ್ಯಂಡ್ ಎಮೋಷನ್ ಫಿಲ್ಡ್ ಅಡ್ವೆಂಚರ್ ವಿತ್ ಕ್ಯಾರೆಕ್ಟರ್ ಹೂ ಕಮ್ಸ್ ವಿತ್ ಲಾಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಹೌ ಹಿ ಫಾಲೋಸ್ ಇಸ್ ರೆಸ್ಪಾನ್ಸಿಬಿಲಿಟಿ. ನಾ ಅವ್ನ ರೆಸ್ಪಾನ್ಸಿಬಿಲಿಟಿನ ಹೆಂಗೆ ಫಾಲೋ ಮಾಡ್ತಾನೆ, ಹೆಂಗೆ ಗೈಡ್ ಮಾಡ್ತಾನೆ, ಯಾತಕ್ಕೆ ಹಂಗೆ ಮಾಡ್ತಾನೆ, ಆತ ಯಾರು, ಯಾಕೆ, ಏನು, ಹೆಂಗಾಯ್ತು. ಸೊ ಎವ್ರಿಥಿಂಗ್ ದಟ್ ಆನ್ಸರ್ ವಿಲ್ ಕಮ್ ವೆನ್ ಯು ಸಿ ದ ಫಿಲ್ಮ್. ಆಯುಷ್ಮಾನ್ ಭವ, ಥ್ಯಾಂಕ್ ಯು. ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ರೇಡಿಯೋ ಟಾಕಿಂಗ್ಸ್ ಕೇಳ್ತಾ ಇದ್ದೀರಾ. ನಾನು ಪಲ್ಲವಿ. ನಮ್ಮ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್.